ಇದರ ಒಟ್ಟಿಗೆ ಇದಿಷ್ಟು ರಾಜಕೀಯ ಬದುಕು, ಸಾಮಾಜಿಕ ಬದುಕು, ಆಡಳಿತದ ಬದುಕು ಎಲ್ಲ ಆಯಿತು. ವೈಯಕ್ತಿಕ ಬದುಕು ಕೂಡ ಒಂದಷ್ಟು ಸಂಭ್ರಮಿಸುವಂಥ ಬದುಕಿಗೆ ಅವರು ಕಾಲಿಡ್ತಾ ಇರುವಂಥದ್ದನ್ನು ಗಮನಿಸಿರಬಹುದು. ಇತ್ತೀಚೆಗಷ್ಟೇ ಚನಿಯ ಕಲ್ತಡ್ಕ ಇವರಿಗೆ ವಿವಾಹ ನಿಶ್ಚಿತಾರ್ಥ ಆಗಿದೆ. ಯಾವಾಗ ಮದುವೆ ಆಗಬೇಕಿತ್ತು? ಯಾವಾಗ? ಮೊನ್ನೆ 3ನೇ ತಾರೀಕಿಗೆ ಮದುವೆ ಆಗಬೇಕಿತ್ತು, ಮೇ 3ಕ್ಕೆ. ನಾನು ಅಧಿಕಾರಕ್ಕೆ ಅಧಿಕಾರ ನಮ್ಮ ಅವಧಿ ಮುಗಿಯುವುದಕ್ಕೆ ಮುಂದೆ ಅಧಿಕಾರದಲ್ಲಿ ಇರುವಾಗಲೇ ಮದುವೆ ಆಗಬೇಕು ಅಂತ ಅಲ್ವಾ ಒಂದು ಕನಸು ಇತ್ತು? ಕನಸು ಇತ್ತು. ಆ ಕನಸು ಇತ್ತು, ಮುಂದುವರಿಸಿದ್ರ? ಅಲ್ಲ, ಮದುವೆನು ಇದು ಈಗ ಈ ಲಾಕ್ಡೌನ್ ಇಂದಾಗಿ ಮುಂದುವರಿಸಿದೆ. ಎಲ್ಲಿ ನಿಮ್ಮ ಪತ್ನಿಯ ಮನೆ? ಬೆಳ್ತಂಗಡಿ ತಾಲೂಕಿನ ಉಪ್ಪಿನಂಗಡಿಯ ಪದ್ಮುಂಜ ಗ್ರಾಮ, ಪದ್ಮುಂಜದಲ್ಲಿ. ಮಣಿಯೂರು ಗ್ರಾಮ ಪಂಚಾಯತಿನ ಪದ್ಮುಂಜ. ಏನು ಮಾಡ್ತಾ ಇದ್ದಾರೆ ಅವರು? ಹಾಲು ಸೊಸೈಟಿಯಲ್ಲಿ ಕೆಲಸ ಮಾಡ್ತಾರೆ, ಕ್ಲರ್ಕ್ ಆಗಿ ಕೆಲಸ ಮಾಡ್ತಾರೆ. ಇದು ತುಂಬ ಬಿಸಿ ಹೊತ್ತಿರ್ಬೋದು ಈ ಸಂಜೆ ಎಲ್ಲ. ಹೌದು. ಅವರಿಗೆ ಹೇಗೆ ಹೆಸರು? ಹೇಗೆ? ಹೇಮಲತ ಅಂತೇಳಿ. ಹೇಮಲತ ಇವರು ಚನಿಯ ಕಲ್ತಡಕ್ರವರ ಬಾಳಿಗೆ ಅರ್ಧಾಂಗಿಯಾಗಿ ಬರುವವರು. ಮೇ 3ಕ್ಕೆ ಅವರಿಗೆ ಮದುವೆ ಆಗಬೇಕು ಅಂತ ಅವರಿಗೆ ಕನಸಿತ್ತು. ಅಂದರೆ ಅಧ್ಯಕ್ಷರಾಗಿರುವ ಕೆಲವು ಕನಸು ಹೇಳಿದ್ರಲ್ಲ, ಈಗ ಅದು ಕೂಡ ಒಂದು ಕನಸಿತ್ತು. ಆದರೆ ಮದುವೆ ಮುಂದಕ್ಕೆ ಹೋಗಿದೆ, ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ದಿನದ ನಿರ್ಧಾರ ಅತಿ ಶೀಘ್ರವಾಗಿ ಮಾಜಿಯಾಗಿ ಅವರು ಅಧಿಕಾರವನ್ನು, ಅವರು ಏನು ದಾಂಪತ್ಯ ಜೀವನವನ್ನು ಪ್ರವೇಶ ಮಾಡ್ತಾರೆ. ತಾಲೂಕು ಪಂಚಾಯತ್ ಅಧ್ಯಕ್ಷರಿಗೆ ವಿವಾಹ ಅಂತ ನಾವು ಕೂಡ ಪತ್ರಿಕೆಯಲ್ಲಿ ಹಾಕಬೇಕಿತ್ತು, ಆದರೆ ಅವರು ಇನ್ನು ಮಾಜಿ ಅಂತ ನಾವು ಕೂಡ ಹಾಕಬೇಕಾಗತ್ತೆ. ಇರಲಿ, ಆದರೆ ಇವತ್ತು ಚನಿಯ ಕಲ್ತಡ್ಕ ಇವರು ಅಧಿಕಾರದಿಂದ ಕೆಳಗೆ ಇಳಿಯುವರು, ಇನ್ನೂ ಕೂಡ ಅವರು ಮಾಜಿ ಆಗಲಿಲ್ಲ. ಈ ಸಂದರ್ಭದಲ್ಲಿ ಹೇಮಲತಾ ಅವರು ಸ್ವತಃ ಅವರಿಗೆ ಶುಭ ಹಾರೈಸಲಿಕ್ಕೆ ಬೆಳ್ತಂಗಡಿಯಿಂದ ಅವರ ಕಾರ್ಯದ ತುರ್ತಿನ ಮಧ್ಯವೂ ಕೂಡ ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ ಹೇಮಲತಾ ಇವರು. ಹೇಮಲತಾ ಇವರ ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ತಾಲೂಕು ಪಂಚಾಯತ್ ಅಧ್ಯಕ್ಷರ ಧರ್ಮಪತ್ನಿಯಾಗಿ ಈ ವೇಳೆಗಾಗಲೇ ನೀವು ಸುಳ್ಯಕ್ಕೆ ಬರಬೇಕಿತ್ತು. ಅವರು ಅಧಿಕಾರದಿಂದ ಇವತ್ತು ಕೆಳಗಿಳಿಯುವಾಗ ನೀವು ಕೂಡ ಜೊತೆಗೆ ಇರಬೇಕಿತ್ತು. ಕಾರಣಾಂತರದಿಂದ ಈ ಕೊರೋನಾ ಇಡೀ ಸಮಾಜಕ್ಕೆ ತಂದೊಡ್ಡಿದ ಏನು ತಡೆ ಅಷ್ಟಿಷ್ಟಲ್ಲ, ಸಹಜವಾಗಿ ನಿಮ್ಮ ಏನು ಉದ್ದೇಶಿತ ಒಂದು ಕಾರ್ಯ ಇದೆ ಅದಕ್ಕೂ ಕೂಡ ಅದು ತಡೆಯೊಡ್ಡಿದೆ ಇರಬಹುದು. ಆದರೆ ಕಿಲೋಮೀಟರ್ಗಟ್ಟಲೆ ದೂರದಲ್ಲಿ ಬಹುಶಃ ಬೆಳ್ತಂಗಡಿಯಿಂದ ನೀವು ಸಂಪರ್ಕಕ್ಕೆ ಬಂದಿದ್ದೀರಿ. ಇವತ್ತು ಚನಿಯ ಕಲ್ತಡ್ಕ ಅವರು ಅಧಿಕಾರದಿಂದ ಕೆಳಗಿಳಿತಾ ಇದ್ದಾರೆ, ಯಾವ ರೀತಿ ಅವರಿಗೆ ಶುಭವನ್ನ ಹಾರೈಸ್ತೀರಿ ಹೇಮಲತಾ ಅವರೇ? ನನಗೆ ಸರ್ ಅವರ ಪರಿಚಯ ಕಳೆದ ಮಾರ್ಚ್ನಿಂದ. ನಾನು 2 ತಿಂಗಳಿನಿಂದ ಅವರನ್ನು ಅರ್ಥ ಮಾಡಿಕೊಂಡಂತೆ ಅವರು ಒಳ್ಳೆಯ ವ್ಯಕ್ತಿತ್ವ ಹಾಗೂ ಗುಣ ಮತ್ತು ಭಾವನೆ ಹೊಂದಿರುವಂತ ವ್ಯಕ್ತಿ. ಹಾಗೆ ಅವರು ಸವಾಲಿನಿಂದ ಬದುಕನ್ನು ಎದುರಿಸಿ ಒಳ್ಳೆಯ ಸ್ಥಾನಮಾನವನ್ನು ಸ್ವಂತ ಪರಿಶ್ರಮದಿಂದ ಪಡೆದುಕೊಂಡ ವ್ಯಕ್ತಿ. ಅವರಿಗೆ ಇನ್ನಷ್ಟು ಸೇವೆ, ಜನಸೇವೆ ಮಾಡುವಂತಹ ಅವಕಾಶ ದೊರೆಯಲಿ. ಹಾಗೆ ಅವರ ಎಲ್ಲ ಕೆಲಸಗಳಲ್ಲೂ ನಾನು ಕೂಡ ಅವರ ಜೊತೆಯಲ್ಲಿ ಜೊತೆಯಾಗಿರುತ್ತೇನೆ. ಅವರಿಗೆ ಶುಭ ಹಾರೈಕೆಗಳು. ಓಕೆ ಓಕೆ ಓಕೆ, ಖುಷಿ ಆಯ್ತಾ? ಅಧ್ಯಕ್ಷರಿದ್ದಾರೆ ಚನಿಯ ಕಲ್ತಡಕವರು, ಮಾತಾಡಿ ಮಾತಾಡಿ. ಹಲೋ 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 ಹಲೋ. ತುಳುವಲ್ಲೇ ಮಾತಾಡಿ, ಪ್ರತಿದಿನ ತುಳುವಲ್ಲೇ ಮಾತಾಡಿ. ಮುಗಿದ್ಯಾ ಆಫೀಸ್? ಮುಗಿದ್ಯಾ? ಹಲೋ. ಇಲ್ಲಾಗ ಪೋಯಾರ ಆಫೀಸ್ ರೇವುಲ್ಲ ಇಲ್ಲಾಗ ಪೋಯಾರ ಆಫೀಸ್ ರೇವುಲ್ಲ ಇಲ್ಲಾಗ ಪೋಯಾರ ಪೋಡತ್ತೇನಾ? ಸರಿ ಸರಿ. ಒಂದು ಅಪೂರ್ವ ಸಂದರ್ಭ, ತಾಲೂಕು ಪಂಚಾಯತ್ ಅಧ್ಯಕ್ಷರು ತಾನು ವಿವಾಹವಾಗುವ ಏನು ಹುಡುಗಿಯೊಂದಿಗೆ, ನಿಶ್ಚಿತಾರ್ಥ ಈಗಾಗಲೇ ನಡೆದಿದೆ, ವಧುವನೊಂದಿಗೆ ಅವರು ಮಾತನಾಡಿದ್ದಾರೆ, ಶುಭವನ್ನು ಹಾರೈಸಿದ್ದಾರೆ. ಖಂಡಿತ ನಿಮ್ಮ ಶುಭಾಶಯದೊಂದಿಗೆ ಅವರು ಇನ್ನಷ್ಟು ಈ ಸಾಮಾಜಿಕ ಜೀವನದಲ್ಲಿ, ರಾಜಕೀಯ ಜೀವನದಲ್ಲಿ ಯಶಸ್ಸು ಅವರಿಗೆ ಪ್ರಾಪ್ತಿಯಾಗಲಿ ಎನ್ನುವ ಆಶಯ ಖಂಡಿತವಾಗಿ ನಮ್ಮದು ಕೂಡ. ಆದಷ್ಟು ಶೀಘ್ರವಾಗಿ ಸುಳ್ಯಕ್ಕೆ ಬನ್ನಿ, ನೀವು ಜೊತೆಯಾಗಿಯೇ ನಮ್ಮ ಸ್ಟುಡಿಯೋಕ್ಕೆ ಇನ್ನೊಮ್ಮೆ ಬನ್ನಿ, ಮಾತನಾಡೋಣ. ಥ್ಯಾಂಕ್ ಯು ಹೇಮಲತಾ ಅವರೇ. ಆಯ್ತು, ಥ್ಯಾಂಕ್ ಯು.